ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೇನೆ. ನೀವಿಲ್ಲಿ ಹೊಸಬರಾಗಿದ್ದೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಲೈಕ್ ಮಾಡೋದನ್ನು ಮರೀಬೇಡಿ. ಮನುಷ್ಯ ಪ್ರೀತಿಸುತ್ತಿರಬೇಕಾದ್ರೆ ಅವರಿಗೆ ಲೋಕದ ಚಿಂತೆ ಇರೋದಿಲ್ಲ. ತಾವೇನು ಮಾಡ್ತೀವಿ ಅನ್ನೋದು ಅವರಿಗೆ ಮುಖ್ಯವಾಗಿರುತ್ತೆ, ಲೋಕದ ಪರಿವೆ ಅವರಿಗೆ ಇರೋದಿಲ್ಲ. ಅವರಿಗೆ ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಆದಾಗ ತುಂಬಾ ಕಿರಿಸ್ತಾರೆ. ನಿನ್ನ ಬಿಗ್ ಬಾಸ್ ಮನೆಯಲ್ಲಿ ಆ ರೀತಿ ಒಂದು ಬೆಳವಣಿಗೆಯನ್ನು ನೋಡಬೇಕಾಯಿತು. ಈಜುಕೊಳದಲ್ಲಿದ್ದ ಸಂಬರ್ಗಿಯವರಿಗೆ ಮಾತಾಡಕೂಡ್ದು ಅಂತ ದಿವ್ಯಾ ಒಂದು ಸೈಡಲ್ಲಿ ಆರ್ಡರ್ ಮಾಡಿದಾಗ ಸಂಬರ್ಗಿಯವರು ತುಂಬಾ ಸಿಟ್ಕೊಂಡು ಮಂಜನಿಗೆ ಅದನ್ನು ಹೇಳಿದರು, ನಿನ್ನ ಡವ್ಗೆ ಸುಮ್ಮನಿರೋಕೆ ಹೇಳು ಅಂತ. ಹಾಗೆ ಮಾತಿಗೆ ಮಾತಿಗೆ ಬೆಳೆದು ಅದೊಂದು ದೊಡ್ಡ ರಂಪಾನೇ ಆಗೋಯ್ತು. ಇನ್ಫ್ಯಾಕ್ಟ್ ಸಂಪರ್ಗಿಯವರಿಗೆ ಮಂಜ ಮಾವ ಅಂತ ಕರೆಯೋದು ಅಷ್ಟೊಂದು ಹಿಡಿಸಲಿಲ್ಲ. ಅದನ್ನು ಅವರು ಹೇಳಿದರು ಕೂಡ, ಆದರೆ ಮಂಜ ಅದನ್ನೇ ಒಂದು ಜೋಕ್ ಅಂತ ಅಂದ್ಕೊಂಡು ಮತ್ತೆ ಮತ್ತೆ ಅದನ್ನು ರಿಪೀಟ್ ಮಾಡ್ತಿದ್ದ. ಬಹುಶಃ ಆ ಕಾರಣಕ್ಕಿರಬೇಕು ಅವರಿಗೆ ತುಂಬ ಉರಿದೋಗಿತ್ತು. ಮಾತುಗಳು ತಂದೆಯ ಹಂತಕ್ಕೂ ಬಂದು ಮುಟ್ಟಿದ್ದು. ಕೆಲವೊಮ್ಮೆ ನಾವು ತಮಾಷೆ ಮಾಡೋದು ಉಳಿದವರಿಗೆ ಒಂದು ರೀತಿಯ ಹಿಂಸೆ ಅನ್ನಿಸ್ಬೋದು. ಸೊ ನಮ್ಮ ಲಿಮಿಟಲ್ಲಿ ನಾವು ತಮಾಷೆ ಮಾಡೋ ಹಾಗಿದ್ರೆ ಎಲ್ಲಾನು ಚೆನ್ನಾಗಿ ಇರುತ್ತೆ ಅಂತ ನನಗನಿಸುತ್ತೆ. ನಿನ್ನೆಯ ಇನ್ಸಿಡೆಂಟು ಇದೇ ರೀತಿ ಸೂಚಿಸುತ್ತೆ. ಕಳೆದ ದಿನದ ಟಾಸ್ಕಿನ ಮುಂದುವರಿದ ಭಾಗ ನಿನ್ನೆ ನಡೆಯಿತು. ತುಂಬ ರಸವತ್ತಾಗಿ ಟಾಸ್ಕು ಮುಂದುವರಿತಾ ಇದೆ. ಯಾವೊಂದು ಬಲಪ್ರಯೋಗ ಇಲ್ಲದೆ ತುಂಬ ಸಲೀಸಾಗಿ ಟಾಸ್ಕ್ ಮುಂದುವರಿಯುತ್ತಿದೆ. ಇವತ್ತು ನೋಡಬೇಕು ಯಾರು ಯಾವ ರೀತಿ ಟಾಸ್ಕ್ಗಳನ್ನು ಮಾಡ್ತಾರೆ ಅಂತ, ಯಾವ ಟೀಮು ಕ್ಯಾಪ್ಟನ್ಸ್ಗೆ ಆಯ್ಕೆ ಆಗುತ್ತೆ ಅಂತ. ಏನೇ ಆಗಲಿ ತುಂಬ ಅದ್ಭುತವಾದ ಟಾಸ್ಕು, ಯಾವ ರೀತಿಯಲ್ಲಿ ಇನ್ನು ಮುಂದುವರಿಯುತ್ತೆ ಅಂತ ನಾವು ನೋಡಿ ತಿಳ್ಕೊಳ್ಳೋಣ. ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ನೋಡ್ತಾ ಇರಿ, ಜೊತೆಗಿರಿ. ನಾನು ನಿಮ್ಮವನು.